रायबाग तालुक्यातील परमानंदवाडी गावातील गुरुदेव ब्रह्मानंद आश्रममध्ये विश्व हिंदू परिषद बजरंग दल रायबाग यांच्या संयुक्त विद्यमाने आपत्कालीन सेवा रुग्णवाहिकेला डॉक्टर अभिनव ब्रह्मानंद स्वामीजी यांनी चालना दिली। यावेळी डॉक्टर अभिनव ब्रह्मानंद स्वामीजी यांनी आपली प्रतिक्रिया व्यक्त केली आहे। देशद रक्षणे अष्टे अल्ल, इवत्तु नम्म जनर ओंदु आरोग्य रक्षणेय होणेयन्नु कूड तम्म जवाबदारी अंत तिळ्कोंडु ಇಡೀ ಸಮಾಜ ಆರೋಗ್ಯವಾಗಿದ್ರೆ ನಮ್ಮ ದೇಶ ಆರೋಗ್ಯವಾಗಿರ್ತದೆ, ಇದನ್ನೆಲ್ಲರೂ ತಿಳ್ಕೊಳ್ಬೇಕು। ಶತ್ರು ಇರಲಿ ಮಿತ್ರ ಇರಲಿ ಇಡೀ ಜಗತ್ತಿನ ಜನರು ಎಲ್ಲರೂ ಆರೋಗ್ಯಪೂರ್ಣವಾಗಿರಬೇಕು। ಹಾಗಾಗಿ ವಿಶ್ವ ಹಿಂದೂ ಪರಿಷತ್ತಿನ ವತಿಯಿಂದ ಸುಮಾರು ಚಿಕ್ಕೋಡಿ ಅಷ್ಟೇ ಇಲ್ಲ ರಾಜ್ಯಾದ್ಯಂತವಾಗಿ ಮತ್ತು ರಾಷ್ಟ್ರದಾದ್ಯಂತವಾಗಿ ಆಂಬುಲೆನ್ಸ್ ಸೇವೆ ಆರೋಗ್ಯ ಸೇವೆಯನ್ನು ಮಾಡ್ತಾ ಇದ್ದಾರೆ। ಎಲ್ಲರೂ ಜೀವ ಭಯದಿಂದ ಮನೆ ಹಿಡಿದು ಕುಳಿತುಕೊಂಡಿರಬೇಕಾದಂತ ಸನ್ನಿವೇಶದೊಳಗೆ कोरोनाच्या पार्श्वभूमीवर दुसऱ्या लाटेमध्ये संसर्ग मोठ्या प्रमाणात वाढला आहे। आपत्कालीन परिस्थितीत लोकांना रुग्णालयात नेण्यासाठी परिषदेकडून मोफत रुग्णवाहिका सेवा पुरविण्यात येत आहे, असे चिकोडी जिल्हा BHP कार्यदर्शी विठ्ठल माळी व कुडची PSI शिवराज धरिगोणी यांनी आपली प्रतिक्रिया मांडली आहे। ವೈಯಕ್ತಿಕವಾಗಿ ಬೇಡೋದು ಭಿಕ್ಷೆ, ಸಮಾಜಕ್ಕಾಗಿ ಬೇಡೋದು ದಾನ ಅಂತೇಳಿ ನಮ್ಮ ಪೊಲೀಸ್ ನಮ್ಮ ಎಸ್ ಪಿ ಸಾಹೇಬರ ನೇತೃತ್ವದ ದಿನೂ ಕೂಡ ನಾವು ನಿನ್ನೆ ದಿನ ಎಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಸುಮಾರು ಬಡ ಜನರಿಗೆ ಅನುಕೂಲ ಆಗಲಿ ಅಂತೇಳಿ 2 ಲಕ್ಷ ರೂಪಾಯಿದು ಮೆಡಿಸಿನನ್ನು ಸರ್ಕಾರಿ ದವಾಖಾನೆಗೆ ಬಡ ಜನ ಬಡ ಪೇಷಂಟ್ಗೆ ಅನುಕೂಲ ಆಗಲಿ ಅಂತೇಳಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಸರ್. ಸೇಫ್ ಆಗಿರಿ, ಇವ್ರು ಹೇಳಿದಂಗೆ ವ್ಯಾಕ್ಸಿನ್ ಅವರು ಕರೋನಾ ಬಗ್ಗೆನೇ ಒಳ್ಳೆಯ ರೀತಿ ಅಂತ ಹೇಳಿದರು. ಡಾಕ್ಟರ್ಸ್ ಹೇಳ್ತಾರೆ 3 ರೀತಿ ಡಿವೈಡ್ ಮಾಡಿದ್ದಾರೆ ಅಂತೇಳಿ, ಸಿಟಿ ಸ್ಕೋರು ಅದನ್ನೊಂದು ಸ್ವಲ್ಪ ಹೇಳ್ತೀನಿ. ಸಿಟಿ ಸ್ಕೋರಲ್ಲಿ 25% ಔಟ್ ಆಫ್ 25%ಗೆ 0 to 10 ಒಳಗಡೆ ಇದ್ದರೆ ನಾವು ಮನೆಯಲ್ಲೇ ನಾವು ಕ್ಯೂರ್ ಆಗ್ಬೋದು. 10 to 15 ಸ್ಕೋರ್ ಬಂದರೆ ಹಾಸ್ಪಿಟಲ್ ಅಡ್ಮಿಟ್ ಆಗಬೇಕಾಗುತ್ತೆ, 15 ಬಂದರೆ ಕ್ರಿಟಿಕಲ್ ಇರುತ್ತೆ. ದಯವಿಟ್ಟು ಸ್ವಲ್ಪ RMP ಡಾಕ್ಟರ್ ಯಾರಾದರೂ ಲೋಕಲ್ ಡಾಕ್ಟ್ರಿಗೆ ಹೇಳ್ತೀನಿ, ನೀವು ಟ್ರೀಟ್ಮೆಂಟ್ ಮಾಡೋ ಜೊತೆಗೇ ಅವ್ರಿಗೆ ಸಜೆಸ್ಟ್ ಮಾಡಿ ನೀವು ನಾರ್ಮಲ್ ಬೇರೆ ಯಾವುದೇ ಈಗ ಜ್ವರ ಬಂದಮೇಲೆ ನೀವು ಹೈ ಡೋಸ್ ಇಂಜೆಕ್ಷನ್ ಕೊಡೋದಾಗಲಿ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ. ನಿಮ್ದೇನಿದೆ ಎಲ್ಲ ಅವ್ರಿಗೆ ತಿಳಿಸಿ ಜನರಿಗೆ ಅವೇರ್ನೆಸ್ ಮೂಡಿಸಿ ಸಿಟಿ ಸ್ಕ್ಯಾನ್ ಮಾಡಿಸೋದು ಭಾಳ ಒಳ್ಳೆಯದಂತೇಳಿ ಸರ್ಕಾರನು ಈ ನಿಟ್ಟಿನಲ್ಲಿ ಒಂದು ಸಿಟಿ ಸ್ಕ್ಯಾನ್ಗೆ 6,000 ರೂಪಾಯಿ ಇದ್ದದನ್ನು ಈಗ 2,000 ರೂಪಾಯಿ ಕಡಿಮೆ ಮಾಡಿದ್ದಾರೆ. ದಯವಿಟ್ಟು ಇದನ್ನ ಉಪಯೋಗಿಸ್ಕೊಳ್ಳಿ, ಎಲ್ಲರೂ ಮನೆಯಲ್ಲಿರಿ, ಸೇಫ್ ಆಗಿರುತ್ತೆ. ಥ್ಯಾಂಕ್ ಯು. ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ಕಾರ್ಯಕರ್ತರ ಅಂತ ಹೇಳಿದ್ರೆ ಯಾವತ್ತೂ ಸಮಾಜಕ್ಕೆ ಜನರಿಗೆ ದೇಶಕ್ಕೆ ಕಷ್ಟ ಬರುತ್ತೆ, ಸಮಸ್ಯೆ ಆಗುತ್ತೆ. ಆ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಮನ ಮಿಡಿಯುವಂತ ಕಾರ್ಯಕರ್ತರನ್ನಾಗಿ ನಿರ್ಮಾಣ ಮಾಡಿರುವಂತದ್ದು ನಮ್ಮ ಹಿರಿಯರಿಗೆ ನಾವು ಸಲ್ಲಿಸಬೇಕಾಗಿರುವಂತಹ ಗೌರವದ ಮಾತು ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇಡೀ ದೇಶಾದ್ಯಂತ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ 1,000+ ಆಂಬುಲೆನ್ಸ್ಗಳು ನಡೀತಾ ಇದ್ದಾವೆ, ಉಚಿತವಾಗಿರ್ತಕ್ಕಂಥ ಸೇವಾ ಕಾರ್ಯ ನಡೀತಾ ಇದ್ದಾವೆ. ಕರ್ನಾಟಕ ರಾಜ್ಯದಲ್ಲಿಯೂ ಅದೇ ರೀತಿ ಸೇವಾ ಕಾರ್ಯ ನಡೀತಾ ಇದ್ದಾವೆ. ಚಿಕ್ಕೋಡಿ ನಮ್ಮ ಶೈಕ್ಷಣಿಕ ಜಿಲ್ಲೆಯೊಳಗ ಸುಮಾರು 5 ಆಂಬುಲೆನ್ಸ್ಗಳು ಇಲ್ಲಿವರೆಗೆ ಉಚಿತವಾಗಿರುವಂತಹ ಆಂಬುಲೆನ್ಸ್ ಸೇವೆ ನಡೀತಾ ಇದೆ. ಒಂದು ಮಾತನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕೋವಿಡ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡಕ್ಕಿಂತ ಮುಂಚೆ ಯಾಕೆ ವಿಶ್ವ ಹಿಂದೂ ಪರಿಷತ್ತಿನ ಬಜರಂಗ ದಳದ ಘಟಕ ಗ್ರಾಮ ಗ್ರಾಮಕ್ಕೆ ಆಗಬೇಕು, ಯಾಕೆ ಕಾರ್ಯಕರ್ತರು ರಚನೆ ಮಾಡಬೇಕು ಅಂತ ಹೇಳಿದ್ರೆ ಯೋಚನೆ ಮಾಡ್ಕೊಳ್ರಿ. ಇವತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯೊಳಗ ಸುಮಾರು 200+ ಶವ ಸಂಸ್ಕಾರವನ್ನು ಉಚಿತವಾಗಿ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಇದು ಎಂತ ಸಂದರ್ಭ ಅಂತ ಹೇಳಿದ್ರೆ ತಮ್ಮ ಮನೆಯಲ್ಲಿರುವಂತವರು ಕೊನೆಯುಸಿರು ಎಳೆದಾಗ ಅವರನ್ನೇ ಮುಟ್ಟದೆ ತಾವು ದೂರಿರುವಂತ ಅಷ್ಟು ಹೆದರಿಕೆಯ ಸಂದರ್ಭದಲ್ಲಿ ಅವರಿಗೂ ಮನೆ ಇದೆ, ಮಕ್ಕಳಿದ್ದಾರೆ, ಹೆಂಡರಿದ್ದಾರೆ, ಸಂಬಂಧಿಕರಿದ್ದಾರೆ, ಇದೆಲ್ಲವೂ ಇದ್ದಾಗ ಎಲ್ಲರೂ ಕೈ ಬಿಟ್ಟಾಗ ಕಟ್ಟೆ ಕಡೆಗೆ ಕೈ ಇಡುವಂತ ಕಾರ್ಯಕರ್ತ ನಾನಂತ ಹೇಳಿ ತಾನು ಅಷ್ಟೆಲ್ಲಾ ಮುಂಜಾಗ್ರತೆಯನ್ನು ಇಟ್ಕೊಂಡು ಹಗಲು ರಾತ್ರಿ ಅನ್ನದೆ ಈ ಉಚಿತವಾಗಿರುವಂತ ಶವ ಸಂಸ್ಕಾರಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಅವರ ಭಾವ ಮತ್ತು ಅವರ ಒಂದು ಸಂಕಲ್ಪ ಶಕ್ತಿ ಯೋಚನೆ ಮಾಡಿದ್ರೆ ಸಂಘಟನೆ ಏನನ್ನ ಕೆಲಸತ್ತೆ ಕಾರ್ಯಕರ್ತರಿಗೆ ಅನ್ನೋದು 10 ದಿನದ ಭಾಷಣ ಅವಶ್ಯಕತೆ ಯಾರಿಗೂ ಮಾಡಕ್ ಹತ್ತಲ್ಲ ಅಂತ. ಇದು ಒಂದೇ ಶಬ್ದ, ಇದು ಒಂದೇ ಮಾತು ಸಾಕು. ಸಾಕಷ್ಟು ಇಂತ 100+ ಉದಾಹರಣೆಗಳನ್ನ ಹೇಳಬಲ್ಲೆ ನಾನು, ಹೌದಾ? ಈ ರೀತಿ ಒಂದು ಸಂಕಷ್ಟ ಸಂದರ್ಭದಲ್ಲಿ ಮನೆಯನ್ನು ಬಿಟ್ಟು ನಿಜವಾಗ್ಲಿ ಕೊರೋನಾ ವಾರಿಯರ್ಸ್ ಜೊತೆ ಹೆಗಲಿಗೆ ಹೆಗಲುಗೊಟ್ಟು ಕಾರ್ಯ ಮಾಡ್ತಾ ಇದ್ದಾರೆ. ಸ್ಮಶಾನಕ್ಕೆ ಹೋಗಿ ಉಚಿತವಾಗಿರ್ತಕ್ಕಂಥ ಯಾವುದೂ 1 ರೂಪಾಯಿ ಚಾರ್ಜ್ ಇಲ್ಲದೆ ಶವ ಸಂಸ್ಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಯಾವ ಮಟ್ಟದ ಸಂಸ್ಕಾರ ಸಿಕ್ಕಿರಬಹುದು?
ರಾಷ್ಟ್ರ ಸಮಾಜ ಕಾರ್ಯಕ್ಕೆ ಅವರನ್ನ ಯಾವ ರೀತಿ ಗಟ್ಟಿಗೊಳಿಸಿರಬಹುದು ಅನ್ನೋದು ಬಹುಶಃ ನೀವು ಒಂದು ಗ್ರಂಥನೇ ಬರಿಬಹುದು. ಹೊರಗಿಂದ ನೋಡಿದ್ರೆ ಏನು ಅರ್ಥ ಆಗಲ್ಲ ಸಂಘಟನೆ, ಇನ್ಯಾರೋ ಹೇಳೋದು ಕೇಳೋದ್ರಿಂದ ಏನು ಅರ್ಥ ಆಗಲ್ಲ. ಈ ರೀತಿ ಸೇವಾ ಕಾರ್ಯ ಬಂದಾಗ ಬ್ಲಡ್ ಸಂದರ್ಭ ಇರಬಹುದು, ಸಾಮಾಜಿಕ ಈ ಬಂದಿರುವಂತ ರೋಗಗಳ ಸಂದರ್ಭ ಇರಬಹುದು, ಯಾವ್ದಾದ್ರೂ ನಮ್ಮ ಸಮಾಜಕ್ಕೆ ತೊಂದರೆ ಬಂದಾಗ ಇಡೀ ಸಮಾಜದ ರಕ್ಷಣೆಗಾಗಿ ಎಲ್ಲರೂ ಒಳಿತಿಗಾಗಿ ತನ್ನ ಸ್ವಾರ್ಥವನ್ನ ಬದಿಗುಟ್ಟು ಪ್ರಾಣ ಕೊಡ್ಲಿಕ್ಕೆ ಸಿದ್ಧನಾಗಿ ನಿಲ್ಲುವಂತವನೇ ಕಾರ್ಯಕರ್ತ, ಅಂತವನನ್ನ ನಿರ್ಮಾಣ ಮಾಡುತ್ತೆ ಸಂಘಟನೆ. ಇದು ಮುಖ್ಯವಾಗಿರುವಂತಹ ಉದ್ದೇಶ. ಇವತ್ತು ಚಿಕ್ಕೋಳಿ ತಾಲೂಕಾ ಇರಬಹುದು, ರಾಯಬಾಗ್ ತಾಲೂಕಾ, ಗ್ರಾಮಕ್ಕೆ ಗ್ರಾಮಕ್ಕೆ ಗ್ರಾಮ ರಕ್ಷಕರಾಗಿ ನಿಂತಿದ್ದಾರೆ. ಯಾವೇಳಿ ಡಾಕ್ಟರ್ ಅಭಿನವ್ ಬ್ರಹ್ಮಾನಂದ ಸ್ವಾಮೀಜಿ, ವೆಂಕಟೇಶ್ ದೇಶಪಾಂಡೆ, ವಿಠ್ಠಲ್ ಮಾಳಿ, ಡಾಕ್ಟರ್ ಸಚಿನ್ ಮನಗುತ್ತಿ ಸಹ ಅನ್ಯ ಉಪಸ್ಥಿತ ಹೊತೆ. ಸಂಜೀವ್ ಬ್ಯಾಕುಡೆ, ಕೆಎನ್ಎನ್ ಸಿಟಿ ನ್ಯೂಸ್, ರಾಯಬಾಗ್.